ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ 377. ಕುಟುಂಬದ ವಲಯದಲ್ಲಿ ಪ್ರಾರ್ಥಿಸುವುದೆಂದರೆ ಈ ಲೋಕದಿಂದ ದೂರವಾಗಿ ದೇವರ ಸನ್ನಿಧಿಗೆ ರಹಸ್ಯವಾದ ಏಕಾಂತ ಕೋಣೆಯಲ್ಲಿ ಹೋಗುವುದು. ಇದು ಯಾವಾಗಲೂ ಸಾಧ್ಯವಾಗಲಾರದು. ಆದರೆ ಅವಕಾಶಗಳಿರುವಲ್ಲಿ ಇದನ್ನು ಕಡೆಗಣಿಸಬಾರದು. ಹೀಗಿದ್ದಾಗಿಯೂ ಅನುಕೂಲಕರ ಸಂದರ್ಭಗಳು ಒದಗಿ ಬಾರದೇ ಇರುವಾಗ ನಿಸ್ಸಂದೇಹವಾಗಿ ದೇವರು ಕಾರ್ಯಾಚರಣೆಗಿಂತ ಹೆಚ್ಚಾಗಿ ನಮ್ಮ ಚಿತ್ತವನ್ನು ಗಣನೆಗೆ ತೆಗೆದುಕೊಳ್ಳುತ್ತಾನೆ ಮತ್ತು ಅದೇ ರೀತಿಯಲ್ಲಿ ಆಶೀರ್ವಾದಗಳನ್ನು ದಯಪಾಲಿಸುತ್ತಾನೆ. ಕುಟುಂಬ ವೇದಿಕೆಯ ಮತ್ತು ಪ್ರಾರ್ಥನೆಯ ಪ್ರಭಾವವು ದೋಪದೋಪಾದಿಯಲ್ಲಿ ಏರಿ ಅಲ್ಲಿಂದ ಪರಲೋಕದ ತಂದೆಯಿಂದ ಅಂಗೀಕಾರವಾಗಿ ಆತನ ಕೃಪೆ ಕರುಣೆ ಶಕ್ತಿ ಮತ್ತು ಆಶೀರ್ವಾದಗಳ ಸ್ವೀಕೃತಿ ದೊರೆಯುತ್ತದೆ ಮತ್ತು ಇವುಗಳು ಆತನ ಕುಟುಂಬ ಸೇವೆ ಮಾಡುವ ರಾಜವಂಶಸ್ಥ ಯಾಜಕರಿಗೆ ಮಾತ್ರವಲ್ಲ ಕುಟುಂಬದ ಎಲ್ಲಾ ಸದಸ್ಯರುಗಳು ಹೆಚ್ಚುವರಿ ಆಶೀರ್ವಾದಗಳನ್ನು ತರುವುದು ಖಚಿತ. ದೇವರಲ್ಲಿ ಪೂಜ್ಯ ಭಾವನೆ, ಆತನೆಡೆ ಜವಾಬ್ದಾರಿ ಮತ್ತು ಆತನ ಪ್ರೀತಿಯ ಸಂರಕ್ಷಣಾ ಪಾಲನೆಯ ಗ್ರಹಿಕೆ ಇವುಗಳು ಆ ಕುಟುಂಬದೊಡನೆ ದಿನವೆಲ್ಲಾ ಸಾಗುತ್ತವೆ. ಸಾಯಂಕಾಲದಲ್ಲಿ ಮತ್ತೊಮ್ಮೆ ಕುಟುಂಬವಾಗಿ ಕೂಡಿ ಬಂದು ಆತನ ದೈವಿಕ ಕೃಪೆ ಕರುಣೆಗಳನ್ನು ನೆನಪು ಮಾಡಿಕೊಂಡು ವಂದನೆಯನ್ನು ಸಮರ್ಪಿಸುವಾಗ ಆ ವಿಧವೆಯ ಪಾತ್ರೆಯಲ್ಲಿ ಎಣ್ಣೆಯು ಬತ್ತದೆ ತುಂಬಿ ಹರಿದಂತೆ 2 ಅರಸುಗಳು 4:1-7 ವಚನದಲ್ಲಿ ತಿಳಿಸಿರುವ ಹಾಗೆ ಆಶೀರ್ವಾದಗಳು ಹರಿದು ಬರುತ್ತವೆ. ಕ್ರೈಸ್ತ ಸಭೆಯಲ್ಲಿ ಮಾಡುವ ಪ್ರಾರ್ಥನೆಯು ಕರ್ತನ ಕುಟುಂಬವು ಈ ಲೋಕದಿಂದ ದೂರವಾಗಿ ರಹಸ್ಯವಾದ ಏಕಾಂತ ಕೋಣೆಯೊಳಗೆ ದೇವರ ಸನ್ನಿಧಿಗೆ ಹೋದಂತೆ. ಇದು ಅದರ ಪ್ರಗತಿ, ಅದರ ಆರೋಗ್ಯಕ್ಕೆ ಮತ್ತು ಆತ್ಮಿಕ ಬೆಳವಣಿಗೆಗೆ ಬಹಳ ಮಹತ್ವವಾದ ಅಗತ್ಯವಾಗಿದೆ. ಇದನ್ನು ನಿರ್ಲಕ್ಷಿಸಿದಲ್ಲಿ ಶಕ್ತಿ ನಷ್ಟ, ಸೌಕರ್ಯ ಮತ್ತು ಸೇವೆಯ ನಷ್ಟ ಮತ್ತು ಅವನ ಅನುರೂಪವಾದ ಸಂತೋಷದ ನಷ್ಟ ಇವುಗಳು ಉಂಟಾಗುತ್ತವೆ. ಬಾಸ್ಟನ್ ದಿನಪತ್ರಿಕೆಯೊಂದರಲ್ಲಿ ಒಂದು ಧಾರ್ಮಿಕ ಕೂಟದ ಬಗ್ಗೆ ಒಬ್ಬನೊಬ್ಬ ಡಾಕ್ಟರ್ ಈ ರೀತಿಯಾಗಿ ಬರೆದಿರುವರು: ಈವರೆಗೆ ಬಾಸ್ಟನ್ ಶ್ರೋತೃಗಳು ಯಾರೂ ಮಾಡದ ರೀತಿಯಲ್ಲಿ ಅತ್ಯಂತ ಸುಂದರವಾದ ವಾಕ್ಚಾತುರ್ಯದಿಂದ ಕೂಡಿದ ಪ್ರಾರ್ಥನೆಯೊಂದನ್ನು ಮಾಡಿದರು ಎಂಬ ವರದಿಯ ಬಗ್ಗೆ ನಾವು ಸಂಪೂರ್ಣವಾಗಿ ಅನುಕಂಪಕ್ಕೆ ಹೊರತಾಗಿದ್ದೇವೆ. ಇದರಲ್ಲಿ ದೇವರಿಗೆ ಮಾಡಿದ ಪ್ರಾರ್ಥನೆಗಿಂತ ಹೆಚ್ಚಾಗಿ ಆ ಶ್ರೋತೃಗಳಿಗೆ ಮಾಡಿದ ಪ್ರಾರ್ಥನೆಯೇ ಬಹಳ ಹೆಚ್ಚಾಗಿತ್ತು. ದೈವಿಕ ಗ್ರಂಥಗಳು ಕರ್ತನ ಜನರ ನಡುವೆ ಸಾರ್ವಜನಿಕವಾದ ಎಲ್ಲರೂ ಕೇಳಬಹುದಾದ ಪ್ರಾರ್ಥನೆಗಳನ್ನು ಪ್ರೋತ್ಸಾಹಿಸುವುದು ಮಾತ್ರವಲ್ಲ, ಆದರೆ ಅದೇ ಸಮಯದಲ್ಲಿ ಪ್ರಾರ್ಥನೆ ಮಾಡುವವನು ತನ್ನ ಸೇವೆಯ ಸಂಬಂಧದಲ್ಲಿ ಶ್ರೋತೃಗಳ ನೆನಪು ಮಾಡಬೇಕು ಮತ್ತು ಆರಾಧನೆಯನ್ನು ನೆರವೇರಿಸುವಾಗ ಅದನ್ನು ಕೇಳಿಸಿಕೊಳ್ಳುವವರು ಸಹ ಎಲ್ಲರಿಗೂ ಕೇಳುವಂತಾಗಲಿ ಅಥವಾ ತನ್ನ ಮನದಲ್ಲಿ ಆಮೇನ್ ಎಂದು ಹೇಳತಕ್ಕದ್ದಾಗಲಿ. 1 ಕೊರಿಂಥ 14:13-17. ಪೌಲನು ನೂತನ ನಗರವೊಂದಕ್ಕೆ ತನ್ನ ಸುವಾರ್ತೆಗಾಗಿ ಪ್ರಾರ್ಥನೆ ಮಾಡುವ ಸ್ಥಳವನ್ನು ಹುಡುಕಿಕೊಂಡು ಹೋಗುವಂತೆ ಮೇಲಿನಿಂದ ಬಂದ ಜ್ಞಾನವೇ ಆತನಿಗೆ ಮಾರ್ಗದರ್ಶನವಾಯಿತು. ಅಪೋಸ್ತಲರ ಕೃತ್ಯಗಳು 16:13. ಪ್ರಾರ್ಥನೆ ಮತ್ತು ದೇವರ ಪ್ರೀತಿ ಇವೆರಡೂ ಆತನ ಜನರಲ್ಲಿ ಹೆಚ್ಚಾಗಿ ಅವರ ಸಂತೋಷವು ಪರಿಪೂರ್ಣವಾಗುವಂತೆ ಅವರಲ್ಲಿ ಒಬ್ಬರು ಮತ್ತೊಬ್ಬರಿಗಾಗಿ ಒಬ್ಬರು ಮತ್ತೊಬ್ಬರೊಡನೆ ಪ್ರಾರ್ಥಿಸುವವರಾದರು. ಹೀಗಿದ್ದಾಗ್ಯೂ ಅನೇಕ ಕೂಟಗಳಲ್ಲಿ ಕರ್ತನ ಜನರು ದೇವರ ವಾಕ್ಯ ಧ್ಯಾನಕ್ಕಾಗಿ ಮತ್ತು ಪ್ರತಿಯೊಬ್ಬರ ಭಕ್ತಿವರ್ಧನೆಗಾಗಿ ನಡೆಸಬಹುದು. ಆದರೂ ಧ್ಯಾನದ ಮೇಲೆ ದೈವಾಶೀರ್ವಾದವನ್ನು ಬೇಡಿಕೊಳ್ಳದೆ ಯಾವುದೇ ಆರಾಧನೆಯು ಯೋಗ್ಯವಾದ ರೀತಿಯಲ್ಲಿ ಪ್ರಾರಂಭವಾಗದು ಎಂದು ಪರಿಗಣಿಸಬಾರದು ಮತ್ತು ದೇವರನ್ನು ಆತನ ಸೌಭಾಗ್ಯ ಮತ್ತು ಆಶೀರ್ವಾದಗಳಿಗಾಗಿ ವಂದಿಸದ ಹೊರತು ಯಾವುದೇ ಕೂಟವು ಸರಿಯಾಗಿ ಮುಕ್ತಾಯಗೊಂಡಿದೆ ಎಂದು ಹೇಳಬಾರದು. ಆತನ ವಾಕ್ಯದ ಕೃಪೆಯು ಶ್ರದ್ಧಾಪೂರ್ವಕವಾದ ಬಯಕೆಯಿಂದ ಕೇಳಿಸಿಕೊಂಡು ಆತನ ಚಿತ್ತಕ್ಕೆ ವಿಧೇಯರಾಗಿ ಅದರಂತೆ ನಡೆಯ ಬಯಸುವವರಿಗೆ ನಿಜವಾಗಿಯೂ ಆತ್ಮಿಕ ಆಹಾರವಾಗಿದೆ. ನಂಬಿಕೆಯು ಆತ್ಮನ ಫಲವು ಮತ್ತು ನೂತನ ಸೃಷ್ಟಿಯ ಬಾಧ್ಯತೆಯ ಪಾಲು ಆಗಿದೆ. ಫೇತ್ ಅ ಫ್ರೂಟ್ ಆಫ್ ದ ಸ್ಪಿರಿಟ್ ಅಂಡ್ ಅ ಪಾರ್ಟ್ ಆಫ್ ದ ಪ್ರೆಸೆಂಟ್ ಇನ್ಹೆರಿಟೆನ್ಸ್ ಆಫ್ ದ ನ್ಯೂ ಕ್ರಿಯೇಷನ್. ನಾವು ದೇವರ ಮಕ್ಕಳಾಗುವ ಮುನ್ನ, ಹೌದು, ನಮ್ಮ ನೀತಿ ನಿರ್ಣಯಕ್ಕೂ ಮುಂಚೆ, ನಾವು ದೇವರ ಶಾಂತಿಯನ್ನು ಮತ್ತು ಆತನಿಂದ ಪಾಪಕ್ಷಮೆಯನ್ನು ಹೊಂದಿಕೊಳ್ಳುವ ಮುನ್ನವೇ ನಂಬಿಕೆಯು ನಮ್ಮದಾಗಬೇಕು. ಯಾಕೆಂದರೆ ನಾವು ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ. ನಾವು ಪವಿತ್ರಾತ್ಮನನ್ನು ಪಡಕೊಳ್ಳುವ ಮುಂಚೆಯೇ ನಮಗಿದ್ದ ಈ ನಂಬಿಕೆಯು ಆತ್ಮನ ಫಲವಾದ ಪ್ರತಿಫಲದ ನಂಬಿಕೆಯಾಗಲಾರದು. ದೇವರ ಮತ್ತು ಆತನ ವಾಗ್ದಾನಗಳ ಬಗ್ಗೆ ನಮ್ಮ ಮನಸ್ಸಿನ ಕ್ರಿಯೆಗಳು ಮತ್ತು ಕಾರ್ಯಾಚರಣೆಗಳೇ ನಂಬಿಕೆಯಾಗಿದೆ.
ಅಜ್ಞಾನದ ಕಾರಣವೋ ಇಲ್ಲವೇ ತಮ್ಮ ಮನಸ್ಸಿನ ಪತನದಿಂದಾಗಿಯೋ ಯಾರು ದೇವರಲ್ಲಿ ತನ್ನ ಭರವಸೆಯನ್ನು ಕಾರ್ಯಗತಗೊಳಿಸುವುದಿಲ್ಲವೋ ಅಂತಹವರು ಸುವಾರ್ತಾ ಯುಗದ ಹಂಚಿಕೆಗಳಿಗನುಸಾರವಾಗಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಅಸಾಧ್ಯ. ಆದರೆ ಬರಲಿರುವ ಮಿಲೇನಿಯಂ ಧರ್ಮಯುಗದ ಆಶೀರ್ವಾದದಲ್ಲಿ ಪಾಲುಗಾರರಾಗುವುದನ್ನು ಅಡ್ಡಪಡಿಸುವ ಪರಿಸ್ಥಿತಿಯಲ್ಲ. ಸುವಾರ್ತಾಯುಗದ ಈ ಕರೆಯು ನಂಬಿಕೆಯ ಮೂಲಕ ನಡೆಯುವವರಿಗೆ ಮಾತ್ರ, ನೋಟದಿಂದಲ್ಲ. ಯಾರು ಆ ರೀತಿಯಲ್ಲಿ ನಡೆದುಕೊಳ್ಳಲಾರರೋ ಅಂತಹವರು ಈಗ ದೇವರೊಂದಿಗೆ ನಡೆಯಲಾರರು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಪ್ರಾರಂಭದಲ್ಲಿ ಈ ರೀತಿಯ ನಂಬಿಕೆ ಇಲ್ಲದವರು ಪ್ರಸ್ತುತ ಸಮಯದಲ್ಲಿ ಯಾವುದೇ ಆರಂಭವನ್ನು ಮಾಡಲಾರರು, ಮತ್ತು ಪ್ರಾರಂಭದಲ್ಲಿ ನಂಬಿಕೆಯುಳ್ಳವರು ಸಹ ಅದು ಬೆಳೆದು ಅಭಿವೃದ್ಧಿ ಹೊಂದದ ಹೊರತು ಅವರು ಜಯಿಸುವ ಶಕ್ತಿಯ ಕೊರತೆಯುಳ್ಳವರಾಗುತ್ತಾರೆ. ಯಾಕೆಂದರೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಒಂದು ಯೋಹಾನ 5:4 ಎಂಬುವಂಥದ್ದೇ.